ರಾಹುಲ್ ಡ್ರಗ್ ಅಡಿಕ್ಟ್ ಎಂಬ ಹೇಳಿಕೆ ಕಟೀಲ್ ವಿರುದ್ಧ ಈಗ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವಿವೇಕಿ ರಾಹುಲ್ ಡ್ರಗ್ ಅಡಿಕ್ಟ್ ಎಂಬ ಹೇಳಿಕೆ ನಳಿನ್ ಕುಮಾರ್ ಕಟೀಲ್ ಅವರ ಹೇಳಿಕೆ ವಿರುದ್ಧ ಈಗ ದಿನೇಶ್ ಗುಂಡೂರಾವ್ ಕಿಡಿ ಕಟೀಲ್ ಅವಿವೇಕಿ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್ ಕಟೀಲ್ ತಲೆ ಕೆಟ್ಟು ಹೋಗಿರುವ ಮನುಷ್ಯ ನಳಿನ್ ಕುಮಾರ್ ಕಟೀಲ್ ತಲೆ ಕೆಟ್ಟು ಹೋಗಿರುವ ಮನುಷ್ಯ ಕಟೀಲ್ ಮಾನಸಿಕವಾಗಿ ಅಸ್ವಸ್ಥಗೊಂಡಿದ್ದಾರೆ ಅವಿವೇಕಿ ತಲೆ ಕೆಟ್ಟವರನ್ನ ಬಿಜೆಪಿ ಅಧ್ಯಕ್ಷರಾಗಿ ಮಾಡಿದೆ ಕಟೀಲ್ ಮಾನಸಿಕವಾಗಿ ಅಸ್ವಸ್ಥಗೊಂಡಿದ್ದಾರೆ ಅವಿವೇಕಿ ತಲೆ ಕೆಟ್ಟವರನ್ನ ಬಿಜೆಪಿ ಅಧ್ಯಕ್ಷರನ್ನಾಗಿ ಮಾಡಿದೆ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ಅವರ ವಾಗ್ದಾಳಿ ಇದು ರಾಹುಲ್ ಡ್ರಗ್ ಅಡಿಕ್ಟ್ ಎಂಬ ಕಟೀಲ್ ಅವರ ಹೇಳಿಕೆಗೆ ದಿನೇಶ್ ಗುಂಡೂರಾವ್ ಅವರ ವಾಗ್ದಾಳಿ ಇಂತ ಒಬ್ಬ ಅವಿವೇಕಿಗೆ ಬಿಜೆಪಿ ಅವರು ರಾಜ್ಯಾಧ್ಯಕ್ಷ ಮಾಡಿದ್ರು ಅಂತ ಇದೆ ತೋರಿಸ್ತಾ ಇದೆ ಅವರ ಮಾನಸಿಕ ಸ್ಥಿತಿ ಕೂಡ ಸರಿಯಿಲ್ಲ ಅಂತ ನಾನು ಭಾವಿಸುತ್ತೇನೆ ಒಬ್ಬ ಅಧ್ಯಕ್ಷನಾಗಿ ಈ ತರ ಹೇಳಿಕೆ ಕೊಡತಕ್ಕಂತದ್ದು ಅವರ ಒಂದು ತಿಳುವಳಿಕೆ ಯಾವ ಮಟ್ಟದಲ್ಲಿದೆ ಅಂತ ತೋರಿಸ್ತಾ ಇದೆ ಅತ್ಯಂತ ಕೀಳು ಮಟ್ಟದ ಹೇಳಿಕೆ ಆಧಾರರಹಿತವಾದಂತ ಹೇಳಿಕೆ ಮತ್ತು ಒಬ್ಬ ರಾಜ್ಯ ಅಧ್ಯಕ್ಷ ಒಬ್ಬ ಸಂಸದ ಈ ತರ ಮಾತಾಡ್ತಾರೆ ಅಂತ ಹೇಳಿದ್ರೆ ಅವರ ಕೊಳಕು ಮನಸ್ಸು ಇಲ್ಲಿ ಸ್ಪಷ್ಟವಾಗಿ ಜನರ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಸಂಸ್ಕೃತಿ ಬಗ್ಗೆ ದೇವರ ಬಗ್ಗೆ ಮಾತಾಡತಕ್ಕಂತ ಈ ಬಿಜೆಪಿ ಅವರು ಬ್ಲೂ ಫಿಲಂ ನೋಡೋದಿಂದ ಹಿಡಿದು ಅವರ ಅನೇಕ ವಿಡಿಯೋಗಳೆಲ್ಲ ಲೀಕ್ ಆಗಿದೆ ಅಲ್ಲ ಬಹಿರಂಗವಾಗಿ ಅದರ ಬಗ್ಗೆ ಏನು ಕ್ರಮ ತಗೊಂಡಿದ್ದಾರೆ ಇವರು ಅದರ ಬಗ್ಗೆ ಏನು ಕ್ರಮ ತಗೊಳ್ಳೋದಿಲ್ಲ ಇವರು ಕೂಡ ಈ ರೀತಿ ಎಲ್ಲ ಹೇಳಿಕೆಗಳು ಕೊಡ್ತಾರೆ ಯಾವ ಸಂಸ್ಕೃತಿ ಇದೆ ಇವರಿಗೆ ಕೂಡಲೇ ಬಿಜೆಪಿ ಅವರಿಗೆ ಏನಾದರೂ ನೈತಿಕತೆ ಇದ್ದರೆ ಈ ನಳಿನ್ ಕುಮಾರ್ ಕಟೀಲ್ನ ಕಿತ್ತು ಬಿಸಾಕಬೇಕು ಇಂತ ಒಂದು ಹೇಳಿಕೆ ಕೊಡೋದಕ್ಕಿಂತ ಮುಂಚೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರ ಕುಟುಂಬ ಏನು ಅವರ ತಂದೆ ತಾಯಿ ಬಗ್ಗೆ ಇವರು ಮಾತಾಡ್ತಾರಲ್ಲ ಏನು ಗೊತ್ತಿದೆ ಇವರಿಗೆ ಏನು ದೇಶ ಸೇವೆ ಮಾಡಿದ್ದಾರೆ ಇವರು ಅವರ ತಂದೆ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು ಇಂದಿರಾ ಗಾಂಧಿ ಅವರ ತ್ಯಾಗ ಆಯಿತು ಅವರ ಕುಟುಂಬನೇ ಇಡೀ ಆಸ್ತಿಯನ್ನು ಜೀವ ಈ ದೇಶಕ್ಕೆ ಸಮರ್ಪಣೆ ಮಾಡಿದರು ನೆಹರು ಅವರು ಮೋತಿಲಾಲ್ ನೆಹರು ಅವರು ಯಾರ ಬಗ್ಗೆ ಮಾತಾಡ್ತಾರೆ ಇವರು ಈ ರೀತಿಯಾಗಿ ಅಂದರೆ ಅವರ ಕೆಟ್ಟ ಒಂದು ಮನಸ್ಥಿತಿ ನಿಜವಾಗಲೂ ಕೂಡ ನಾಚಿಕೆ ಆಗುತ್ತೆ ನಮಗೆ ಇಂಥ ಒಬ್ಬ ವ್ಯಕ್ತಿ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷ ಅಂತ ಯೋಗ್ಯತೆನೇ ಇಲ್ಲ ಅಂತ ನಾನು ಭಾವಿಸ್ತೇನೆ ಈ ನಳಿನ್ ಕುಮಾರ್ ಕಟೀಲ್ಗೆ ಮತ್ತು ಇವತ್ತಿನ ರಾಜಕಾರಣದಲ್ಲಿ ಇಂಥ ವ್ಯಕ್ತಿಗಳು ಇಂತಿಂಥ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಆ ಬಿ ಜೆ ಪಿ ಪಕ್ಷಕ್ಕೆ ಅತ್ಯಂತ ನಾಚಿಕೆಯ ಒಂದು ಸಂಗತಿ ಅಂತ ನಾನು ಭಾವಿಸ್ತೇನೆ ನಿಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಬೇಲಲ್ಲಿದ್ದಾರೆ ಜಯಲಲ್ಲಿರುವಂತ ನಾವೇನಿಲ್ಲ ನ್ಯಾಯಾಲಯದ ಅವರಿಗೆ ಬೇಲ್ ಕೊಟ್ಟು ಅವರಿಗೆ ಇಟ್ಟುಕೊಂಡು ನಿಮ್ಮ ರಾಜ್ಯಾಧ್ಯಕ್ಷರು ಬೇಲಲ್ಲಿರೋರು ನೀವು ಏನ್ ಮಾತಾಡ್ತೀರಿ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷ ಯಾರು ಹೇಳಿ ಅವರ G23 ಅವರು ಹೇಳ್ತಾರೆ ರಾಷ್ಟ್ರೀಯ ಅಧ್ಯಕ್ಷ ಸೋನಿಯಾ ಗಾಂಧಿ ಅಂತ ಇಲ್ಲೋ ಆಗಿಲ್ಲ ಸೋನಿಯಾ ಗಾಂಧಿ ಹೇಳ್ತಾರೆ ನಾನೇ ರಾಷ್ಟ್ರೀಯ ಅಧ್ಯಕ್ಷ ಒಂದು ಕಡೆಯಿಂದ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಅಧ್ಯಕ್ಷ ಸ್ವಾಮಿ ನಿಮ್ಮ ರಾಹುಲ್ ಗಾಂಧಿ ಅವರು ಏನು ನಾನು ಹೇಳಲಿಲ್ಲ ಅವ್ರು ಡ್ರಗ್ ಅಡಿಕ್ಟ್ ಡ್ರಗ್ ಪೆಟ್ಲರ್ ಅಂತ ಹೇಳಿ ನಾನು ಹೇಳಿದ್ದಿಲ್ಲ ಒಂದ್ಸರಿ ವಾರ್ತೆಗಳನ್ನು ಓದಿ ಪತ್ರಿಕೆಗಳಲ್ಲಿ ಇಂಥವರನ್ನ ನೀವು ಒಂದು ಪಾರ್ಟಿ ನಡೆಸಿಕ ಆಗಿರೋರು ಕಾಂಗ್ರೆಸ್ ಪಾರ್ಟಿ ನಡೆಸಿಕ ಆಗ್ತಾ ಇಲ್ಲ ರಾಹುಲ್ ಗಾಂಧಿಗೆ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಸೋನಿಯಾ ಗಾಂಧಿಗೆ ನಡೆಸಿಕ ಆಗ್ತಾ ಇಲ್ಲ ಕಾಂಗ್ರೆಸ್ ಪಾರ್ಟಿಯನ್ನ ನಡೆಸಿಕ ಆಗಿರೋರು ಈ ದೇಶವನ್ನು ನಡೆಸಿಕ ಸಾಧ್ಯವ ಅನ್ನೋದು ಪ್ರಶ್ನೆ ಕೇಳಬೇಕು ಇವತ್ತು ಕಳೆದ 7 ವರ್ಷದಲ್ಲಿ ಈ ದೇಶವನ್ನ ಬಹಳ ಅದ್ಭುತವಾಗಿ ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ ಜಗತ್ತಿನ ಎತ್ತರಕ್ಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.